BSc ನರ್ಸಿಂಗ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದರ ಲಿಂಕ್ ಬೇಕಂದ್ರೆ ನನ್ನ ಕಮೆಂಟ್ ಸೆಕ್ಷನ್ಲ್ಲಿ ಕೇಳಿ, ಮತ್ತು ಯಾವಾಗ ಹಾಕಬೇಕು, ಲಾಸ್ಟ್ ಡೇಟ್ ಯಾವಾಗ, ಮತ್ತು ಪೇಮೆಂಟ್ ಮಾಡಿ ಹೇಗೆ ಪೇಮೆಂಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮಾಡ್ತಾ. ಹೊಸದು ಹೊಸ ಚಾನಲ್ ನಮ್ಮ BSc ನರ್ಸಿಂಗ್ ಸ್ಟೂಡೆಂಟ್ಸಿಗೆ. ಯಾರು ಅಪ್ಲೈ ಮಾಡ್ತೀರೋ ಫಸ್ಟ್ ಸೆಕೆಂಡ್ PUC ಮುಗಿದ ನಂತರ, ಸೊ ಏನು ಭಾಳ ಟೈಮ್ ಆಯಿತು ಆ್ಯಕ್ಚುಲಿ, ಅದಕ್ಕೆ ಆದರೂ ಇರಲಿ ಬಿಟ್ಟಿದ್ದಾರೆ. ನಿಮಗೆ ಲಿಂಕ್ ಬೇಕಂದರೆ ನಾನು ಕಮೆಂಟ್ ಕೇಳಿ ನಾನು ಕೊಡ್ತೇನೆ. ನೀವು ಅದನ್ನು 1000 ರೂಪಾಯಿ ಪೇ ಮಾಡಿ ಅಡ್ಮಿಷನ್ ಮಾಡ್ಬೋದು. ನಿಮ್ಗೆ ಜಸ್ಟ್ ಇದು ಪೂರ್ತಿ ವೀಡಿಯೋ ನೋಡಿರಿ, ನಿಮ್ಗೆ BSc ನರ್ಸಿಂಗ್ ಹಾಕಬೇಕು ಬೇಡ ಅಂತ ನಿಮ್ಗೆ ಐಡಿಯಾ ಬರ್ತದೆ. ಈಗ ನೋಡಿರಿ, ನೀವೇ ಎಕ್ಸಾಂಪಲ್ ಇವಾಗ ಎಕ್ಸಾಕ್ಟ್ ಕಾಲೇಜಸ್ ಅದಾವೆ, ಕಟ್ ಆಫ್ ಇದೆ. ಈ ಕಟ್ ಆಫ್ ಬೇಕಂದ್ರೆ PDF ಕೊಡ್ತೀನಿ, ಒಂದರ ಕಮೆಂಟ್ ಸೆಕ್ಷನ್ ಕೇಳಿ. ಬೇಕಂದರೆ ಇದು ಕಟ್ ಆಫ್ 2019ರದ, ಓಕೆ. ಈಗ ಆಲ್ಮೋಸ್ಟ್ ಆಲ್ ಡಿಲೀಟ್ ಮಾಡಿದ್ದಾರೆ ಗೂಗಲ್ ಒಳಗೆ, ಆದರೂ ನನ್ನ ಹತ್ರ ಇದೆ 2019ರದ್ದು. ಸೊ ಇವಾಗ ನೋಡಿ, ಇಲ್ಲಿ ಎಕ್ಸಾಂಪಲ್ ಹಂಗೆ ಜಸ್ಟ್ 2 AG ಎಕ್ಸಾಂಪಲ್ ಜನರಲ್ ಕ್ಯಾಟಗರಿ, ಓಕೆ. 545 ಅಂದರೆ 545 ರ್ಯಾಂಕ್ ಇದೆ ಅವ್ರದ್ದು. ಸೊ ನಿಮ್ಮ ರ್ಯಾಂಕಿಂಗ್ ಹೇಗೆ ಅಂತ ನಾನು ನಿಮಗೆ ರ್ಯಾಂಕಿಂಗ್ ಹೇಗೆ ಹೇಳ್ಬಿಡ್ತೇನೆ ನೋಡಿರಿ. ಎಕ್ಸಾಂಪಲ್ ನಿಮಗೆ ನಿಮ್ಮ ಒಂದು ರ್ಯಾಂಕಿಂಗ್ ಇದು PEC ಕೇಳಿ ನೋಡಿರಿ. PEC BPEC BCBಯಲ್ಲಿ ಫಿಸಿಕ್ಸ್ ಎಷ್ಟು ತೊಗೊಂಡ್ರಿ, ಕೆಮಿಸ್ಟ್ರಿ ಎಷ್ಟು ತೊಗೊಂಡಿರಿ, ಬಯಾಲಜಿಲಿಗೆ ಎಷ್ಟು ತೊಗೊಂಡ್ರಿ, ಈ ಮೂರು ಎಷ್ಟು 100 100 100 ಡಿವೈಡ್ ಬೈ 300 ಹಂಗೆ ಮಾಡಿದರೆ ನಿಮಗೊಂದು ವ್ಯಾಲ್ಯೂ ಬರ್ತದೆ, ಹೌದಲ್ವಾ. ಸೊ ಆ ವ್ಯಾಲ್ಯೂ ತೊಗೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ಡಿಸೈಡ್ ಆಗ್ತದೆ. ನೀವು ಎಷ್ಟೇ ರ್ಯಾಂಕ್ ತೊಗೊರಿ, 50 ತೊಗೊರಿ, 45% ತೊಗೊರಿ, ಓಕೆ. ನಿಮಗೆ ಮಿನಿಮಮ್ ಏನಂತಾರೆ 45 ಮಾರ್ಕ್ಸ್ ಅಂದ್ರೂ ಆಗಿರಬೇಕಂತ. ಈವನ್ 45 ಮಾರ್ಕ್ಸ್ ಇದ್ರೆ ಅಷ್ಟೇ ನೀವು ಬೆಟರ್ ಹಾಕಿರಿ. ಯಾರು ಅದಕ್ಕಿಂತ ಕಡಿಮೆ ಇದ್ದರೆ ಪ್ಲೀಸ್ ಹಾಕಬೇಡಿ, ಟೈಮ್ ವೇಸ್ಟ್ ಅದು. ಯಾರು 45 ಮೇಲೆ ಇದ್ದರೆ 100% ನಿಮಗೆ ಕರ್ನಾಟಕ ಸಿಕ್ಕೇ ಸಿಗುತ್ತೆ. ಕರ್ನಾಟಕ ಯಾಕೆ, ನಿಮ್ಮ ಮನೆ ಹತ್ರನೇ ನಿಮಗೆ ಸಿಗ್ತೈತೆ. ನಿಮ್ಮ ರೋಟೇಷನ್ ತೊಗೊಬೇಡಿ ನೋಡಿರಿ. ಈಗ PC 96 ಮಾಡಿದವ್ರದ್ದು ಬೆಸ್ಟ್ ಒನ್ನೇ ರ್ಯಾಂಕ್ ಕಾಣ್ತಿದ್ದಲ್ಲ, CET ನಂಬರ್ ಮತ್ತು ಇಲ್ಲಿ ಸೀರಿಯಲ್ ನಂಬರ್ ಅಂದರೆ ರ್ಯಾಂಕ್ ಅದ, ಓಕೆ. 1 2 3 ಅಂತೆಲ್ಲ ರ್ಯಾಂಕ್ ಅದ, ಓಕೆ. ಈಗ ಪರ್ಸೆಂಟೇಜ್ ನೋಡಿರಿ, ಯಾರೋ ಒಂದು 70 ಮಾಡ್ತಾರೆ ತಿಕ್ಕೋರಿ, ಅವ್ರದ್ದೊಂದು ಎಷ್ಟು ಬೋದ ಅಂದಾಜು ಒಂದು 40 50 ರ್ಯಾಂಕ್ ಇರ್ಬೋದು. ಚಲೋ ಅಲ್ಲ, 544 ಈಗ ತೋರಿಸಿದ್ನಲ್ಲ, 544 ರ್ಯಾಂಕು ನೋಡಿರಿ. 544 ಅಂದ್ರೆ ನಿಮ್ಮದಲ್ಲೇ 100 ಇಟ್ಕೋರಿ, 770 ಅಥವಾ 200 ಇಟ್ಕೋರಿ. 200 ನಿಮ್ಮ ಆರಾಮ. ಇಲ್ಲಿ ಬೆಳಗಾವಿ ಯಾವುದೋ ಸ್ಟಾರ್ಟಿಂಗ್ ಒನ್ ಬೆಸ್ಟ್ ಇದೆ ಕಾಲೇಜ್ ಮೆಡಿಕಲ್ ಸೈನ್ಸಿಂದ, ಅಲ್ಲಿ ನಿಮ್ಗೆ ಸಿಗುತ್ತದೆ, ಟೆನ್ಷನ್ ಇಲ್ಲ. ಸೊ ಅದಕ್ಕೆ ಅಪ್ಲಿಕೇಶನ್ ಲಿಂಕ್ ಬೇಕಂದ್ರೆ ನಾನು ಕೇಳಿ. ಮತ್ತು ಭಾರಿ ಬೆಸ್ಟ್ ಇದೆ ಇದು. ನನಗೆ ನರ್ಸಿಂಗ್ ಯಾಕೆ ನಾನು ಪ್ರಿಫರೆನ್ಸ್ ಕೊಡ್ತೇನೆ ಅಂದರೆ, ನಿಮಗೆ ನರ್ಸಿಂಗ್ ಅಂದರೆ ನೀವು ಮುಂದೆ ಒಂದು MSc ಮಾಡಿ ನೀವು ಟೀಚಿಂಗೂ ಹೋಗ್ಬೋದು, ಬೇಡಪ್ಪ ಅಂದರೆ ನೀವು ನರ್ಸ್ ಒಳಗೆ ಮೆಡಿಕಲ್ ಫೀಲ್ಡಾಗ ಹೋದಂಗೆ ಆಗ್ತದೆ. ಮತ್ತು ಮುಂದೆ ನಿಮ್ಮ ಪ್ರೊಫೆಷನ್ ಆಗಿ ನಿಮ್ಮದಲ್ಲಿ ಭಾರಿ ಬೆಸ್ಟ್ ಟಾಪರ್ ಇದ್ರೆ ಅಂದರೆ ನಿಮ್ಮ ಅಬ್ರಾಡ್ ಶಿಫ್ಟ್ ಆಗೋದು ಚಾನ್ಸಸ್ ಇರ್ತದೆ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಯಾರಿಗೆ ಇಂಟ್ರೆಸ್ಟ್ ಇಲ್ಲದ ಇಂಟ್ರೆಸ್ಟ್ ಹುಟ್ಟತೈತಿ, ಯಾಕಂದ್ರೆ ಮೆಡಿಕಲ್ ಅಂದರೆ ಎಲ್ಲರೂ ಲೈಕ್ ಈಗಿನ ಜನಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ ಇರ್ತದೆ ಆಲ್ಮೋಸ್ಟ್ ಆಲ್. ಇವಾಗ ನೋಡಿ, ನಮ್ಮ ಒಂದು ಯಾರು ಈಗ ಕೆ ಸಿ ಟಿಲಿಂದ ಸಿಕ್ಕಿಲ್ಲ ಅಂದ್ರೆ ಒಂದು ನಿಮ್ಮ ಕೇಸ್, ನಿಮ್ಗೆ BSc ನರ್ಸಿಂಗ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕೆ ಸಿ ಟಿ ಇನ್ನೊಂದ್ಸಲಿ ವರ್ಷ ಕುಂದಿರಿ. ಬೆಸ್ಟ್ ನಿಮ್ಗೆ ವೆಟರ್ನರಿ ಅಥವಾ ಕಂಪ್ಯೂಟರ್ ಸೈನ್ಸ್ ಟಾಪ್ ಟಾಪ್ ವೆಟರ್ RV ಕಾಲೇಜ್ ಅಂತ ಟಾಪ್ ಟಾಪ್ ಕಾಲೇಜ್ ನಿಮಗೆ ಆಯ್ಕೆ ಮಾಡ್ಕೋಬೋದು. ಹೇಗೆ ಅಂದರೆ ನೋಡಿ, ಇವಾಗ ಡೈಲಿ ಟಿ ಟ್ವೆಂಟಿ ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಫಾರ್ ಕರ್ನಾಟಕ CET, ಅಟೆಂಪ್ಟ್ ದ ಟೆಸ್ಟ್ ಫಾರ್ ಫ್ರೀ. ಫ್ರೀ ಆಗಿ ನೀವು ಜಸ್ಟ್ CET ಬೇಕಂದರೆ ನೀವು ಇನ್ನೂ BSc ನರ್ಸಿಂಗ್ ಯಾರು ಬರ್ದಿಲ್ಲಲ್ವಾ, CET ಜಸ್ಟ್ ಈ ಒಂದು ನಮ್ಮ ಅನ್ಅಕಾಡೆಮಿ ಹೊರಡ್ PDF ಅಂದರೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಾನು ಲಿಂಕ್ ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಆ ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಅಟೆಂಡ್ ಮಾಡಿರಿ. ಜಸ್ಟ್ ಹಂಗೆ ಫ್ರೀ ಇರ್ತಿಲ್ಲ, ಯಾವಾಗ ಒಂದು 5 10 ನಿಮಿಷ ಫ್ರೀ ಮಾಡಿ, ಫ್ರೀ ನಿಮ್ಮ ಟೈಮನ್ನು ಫ್ರೀ ಮಾಡ್ಕೊಂಡು ಜಸ್ಟ್ ಅಟೆಂಡ್ ಮಾಡಿ ನೋಡಿರಿ. ನಿಮಗೆ ಖುಷಿ ಆಗ್ತದೆ, ಓಕೆ KCET ಎಷ್ಟು ಈಸಿ ಇದೆ ಅಂತ. ಮತ್ತು ನಿಮಗೆ ಅದರೊಳಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಆದರೆ ನನ್ನ ನೀವೊಂದು ಸಬ್ಸ್ಕ್ರೈಬರ್ ಅದೀರಂತ ಅಂದ್ಕೊಂಡು ನಿಮಗೆ 10% ಡಿಸ್ಕೌಂಟ್ ಕೊಡ್ತೇನೆ ನಾನು. ನೋಡಿ, ಸ್ಟಾರ್ಟೆಡ್ ಆನ್ 2nd November, 2nd November ಚಾಲು ಆಗಿದೆ. ಮತ್ತು ನಿಮ್ಮ ಒಂದು ಡೈಲಿ ಎಕ್ಸಾಮ್ ಇರುತ್ತೆ T20, ಓಕೆ. ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಫಾರ್ ಕರ್ನಾಟಕ CET, ಅಟೆಂಡ್ ಫಾರ್ ಟೆಸ್ಟ್ ಫಾರ್ ಫ್ರೀ ಈ ಸ್ಟಾರ್ಟ್ ಆಗಿದೆ. ಸೊ ಏನೇ ಒಂದು ನಿಮ್ಮ ಒಂದು ಬೆಸ್ಟ್ ಆಗ್ತದೆ ನಿಮ್ಮ ಲೈಫ್ ಅಂದರೆ ಏನಪ್ಪ ಅಂದರೆ, ನಮ್ಮ ಒಂದು ಅನ್ಅಕಾಡೆಮಿ ಅವರು ಬೆಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ CET ಮತ್ತು ನಮ್ಮ ಒಂದು BSc ನರ್ಸಿಂಗ್ ಸ್ಟೂಡೆಂಟ್ಸಿಗೆ, ಓಕೆ. ಅಂದರೆ ನೀವು ಇನ್ ಕೇಸ್ BSc ನರ್ಸಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ, CET ಮೇಲೆ ನೀವು ವೆಟರ್ನರಿ ಅಂದರೆ ಟಾಪ್ ಕಾಲೇಜ್ ಆಯ್ಕೆ ಮಾಡ್ಕೊಂಡು ನಿಮ್ಮ ಕರಿಯರನ್ನು ಬೆಸ್ಟ್ ಮಾಡ್ಕೋಬಹುದು. ಸೊ ಅದಕ್ಕಾಗಿ ನಾನು ರೆಕಮೆಂಡ್ ಮಾಡ್ತೇನೆ ಅಂದರೆ, ನಿಮ್ಮೊಂದಿಲ್ಲಿ BSc ನರ್ಸಿಂಗ್ ಇಂಟ್ರೆಸ್ಟ್ ಇಲ್ಲಪ್ಪ ಅಂದರೆ ಈ ವರ್ಷ ಕುಂದಿರಿ. PUC 1 ಆಗಿರ್ಬೋದು, PUC 2 ಆಗಿರ್ಬೋದು, PUC ಮುಗಿದಿರ್ಬೋದು ಆಗಿರ್ಬೋದು, ವಿದಿನ್ 1 ಮಂತ್ ನೀವು ಪ್ರಿಪೇರ್ ಮಾಡ್ತಾರೆ ಅಥವಾ ವಿದಿನ್ 3 ಮಂತ್ಸ್ ಪ್ರಿಪೇರ್ ಮಾಡ್ತಾರೆ, 4 6 ಮಂತ್ಸ್. 1 ಮಂತ್ ಇದೆ ಸಮರ್ ಬಟ್ 2250 ರುಪೀಸ್ ಇದೆ, ನನ್ನ ಡಿಸ್ಕೌಂಟ್ಸ್ಲಿಂದ 1000 ಎಷ್ಟು ಚಿಲ್ಲರ ಆಗ್ತದೆ, ಓಕೆ. ಅದು ನಿಮಗೆ ಆ ಡಿಸ್ಕೌಂಟ್ಸ್ ಕೊಡ್ತೇನೆ. 1 ಮಂತ್ ನಿಮಗೆ ಟ್ರಯಲ್ ತುಂಬ ಅಥವಾ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡಿ ಹೆಲ್ಪ್ ಆಗ್ತದೆ, ಓಕೆ. ಭಾರಿ ಬೆಸ್ಟ್ ಇದೆ. ಮತ್ತು BSc ನರ್ಸಿಂಗ್ ಯಾರಿಗೆ ಲಿಂಕ್ ಬೇಕು, ಮತ್ತು ಅಪ್ಲಿಕೇಶನ್ ಲಿಂಕ್ ಹೇಗೆ ಆಗಬೇಕು ಲೈವಾಗಿ ಹಾಕಿ ತೋರಿಸ್ತೇನೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಸ್ಟ್ ನಿಮಗೂ ಹೆಲ್ಪ್ ಆಗ್ತದೆ, ಹೊಸ ಚಾನಲ್ ಇದು. ಸೊ ಅಂತಿಮವಾಗಿ ಧನ್ಯವಾದಗಳು.